ಜನರ ಹತ್ರನೇ ಕಿತ್ಕೊಂಡು ಜನರು ಕೊಡ್ತಾ ಇರ್ತಾರೆ. ಇಂಥ ಯೋಜನೆಗಳು ಬೇಕಾಗಿರಲಿಲ್ಲ. ರಾಮ ಮಂದಿರ ನಿರ್ಮಾಣ ಇರ್ಬೋದು, ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು, ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾಗ ಜನ ಮೆಚ್ಚುತ್ತಾ ಇದ್ದಾರೆ, ಎಲ್ಲ ಕಡೆಯೂ ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿದೆ. ಮಲ್ಲೇಶ್ ಬಾಬು ಅವರು 2.5-3 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಕಳೆದ 15 ದಿನಗಳಿಂದ ಎಲ್ಲ ಗ್ರಾಮ ಪಂಚಾಯತಿಗಳು ಮುಗಿಸಿ ಇವತ್ತು ನಗರ ಭಾಗದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡುವಂಥ ನಗರ ಭಾಗದಲ್ಲಿ ಇವತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮುಖಂಡರು ಸೇರಿ ಮತಯಾಚನೆಯನ್ನು ಮಾಡಿದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಮಲ್ಲೇಶ್ ಬಾಬು ಅವರು ಇಡೀ ಜಿಲ್ಲೆಯಲ್ಲಿ ಸುಮಾರು 2.5-3 ಲಕ್ಷಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆಯಲ್ಲಿ ಇದ್ದೀವಿ. ಎಲ್ಲ ಕಡೆಯೂ ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿದೆ. ನಾನು ನೋಡಿದ್ನಲ್ಲ, ಈಗ ಎಲ್ಲ ಕಡೆ, ಈಗ ಮೊನ್ನೆ ಮುಳುಬಾಗಿಲಿಗೆ ನಾವು ಹೋದಾಗ ಕುಮಾರಸ್ವಾಮಿ ಅವರು ನಾವು 10,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಅಲ್ಲಿ 25-30,000 ಜನ ಇದ್ದರು. ನಾನು 7 ಗಂಟೆಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಸಭೆ ಇತ್ತು, ಹಾಗಾಗಿ 7 ಗಂಟೆಗೆ ಹೊರಗೆ ಬಂದಾಗ ಸ್ಟೇಡಿಯಂ ಒಳಗಡೆ ಎಷ್ಟಿದ್ರು ಅದರ ಡಬ್ಬಲ್ ಹೊರಗಿದ್ರು. ಹಾಗಾಗಿ ನಿರೀಕ್ಷೆಗಿಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ಅದನ್ನು ನೋಡಿದಾಗ, ಅವರ ಉತ್ಸಾಹ ಇದೆಲ್ಲ ನೋಡಿದಾಗ ಮಲ್ಲೇಶ್ ಬಾಬು ಅವರು 2.5-3 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಸಿ ಅವರ ತಂದೆಯವರು IAS ಅಧಿಕಾರಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ತಾಯಿ 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಒಳ್ಳೆ ಕುಟುಂಬಸ್ಥರು. ಹಾಗಾಗಿ ಪಕ್ಷ JDS ಪಕ್ಷ ಈಗ ಅಲೈನ್ಸ್ ಆಗಿರೋದ್ರಿಂದ NDA ಜೊತೆಯಲ್ಲಿ ಇವತ್ತು ನಾವು ಹೋಗಿರೋದ್ರಿಂದ ಸೊ ಜನ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ರಾಮ ಮಂದಿರ ನಿರ್ಮಾಣ ಇರ್ಬೋದು, ಕೋವಿಡ್ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ದೇಶದ 140 ಕೋಟಿ ಜನರಿಗೆ ಲಸಿಕೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾಗ ಜನ ಮೆಚ್ಚುತ್ತಾ ಇದ್ದಾರೆ. ಹಾಗಾಗಿ ನಮಗೆ ನಿರೀಕ್ಷೆ ಇದೆ, 3 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು 5 ಉಚಿತ ಯೋಜನೆಗಳು ಕೊಡ್ತಿದ್ದಾರೆ ಸರ್. ಸೊ ಅದರಿಂದ ಏನಾಗುತ್ತೆ ಸರ್? ಸಿ ಚುನಾವಣಾ ಪೂರ್ವದಲ್ಲಿ ಇವರು 5 ಗ್ಯಾರಂಟಿಗಳಿಂದ ಮೋಸ ಮಾಡಿ ಗೆದ್ದುಬಿಟ್ರು. ಈ 5 ಗ್ಯಾರಂಟಿಗಳಲ್ಲಿ ಸುಳ್ಳುಗಳಿದ್ದಾವೆ. ಅವರು ಕಂಡೀಷನ್ಗಳೇನು ಹೇಳಿರಲಿಲ್ಲ. ಕಂಡೀಷನ್ಗಳೇನಾದರೂ ಹೇಳಿದ್ದಿದ್ರೆ ಜನಕ್ಕೆ ವೋಟ್ ಆಗ್ತಾ ಇರಲಿಲ್ಲ. ಈಗ ನೀವು ಮನೆಯಲ್ಲಿ ಮಹಿಳೆಯರು ಎಷ್ಟಿದ್ರೂ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದರು. ಗೆದ್ದ ತಕ್ಷಣ ಏನು ಹೇಳಿದರು, ಯಜಮಾನ್ತಿಗೆ ಮಾತ್ರ ಅಂತ ಹೇಳಿದರು. ಅಲ್ಲಿ ಸುಳ್ಳು ಮೋಸ ಎಷ್ಟು, 4 ಜನ ಇದ್ರೆ 4 ಜನಕ್ಕೆ ಕೊಡಬೇಕಲ್ಲ, ಆದರೆ ಒಬ್ರಿಗೆ ಅಂತ ತೀರ್ಮಾನ ಮಾಡಿಬಿಟ್ರು. ಸುಳ್ಳು. ಈ ಗೃಹಜ್ಯೋತಿಯಲ್ಲಿ 200 ಯೂನಿಟ್ ಅಂತ ಹೇಳಿದರು. 200 ಯೂನಿಟ್ ಅಂದಾಗ ಅಲ್ಲಿ ಏನಾಯಿತು, ಸಹಜವಾಗಿ ಎಲ್ಲರೂ ಕೂಡ 200 ಯೂನಿಟ್ ಇದ್ದರೆ AC ಫ್ರಿಡ್ಜು ವಾಷಿಂಗ್ ಮಿಷಿನು ಗೀಝರು ಹೀಟ್ರು ಇವೆಲ್ಲ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರು. ಗೆದ್ದ ತಕ್ಷಣ ಏನು ಮಾಡಿದ್ರು ಅವರು, ಸರಾಸರಿ ಅಂದ್ಬಿಟ್ರು. ಸರಾಸರಿ ಅಂದಾಗ ನಾವು ಬಳಸೋಕ್ಕಾಗೋದಿಲ್ಲ, ಇವ್ಯಾವೂ ಕೂಡ ಬಳಸೋಕ್ಕಾಗೋದಿಲ್ಲ. ಅಲ್ಲಿಗೆ ಅದು ಮೋಸ ಆಯಿತು. ಯುವನಿಧಿಯಲ್ಲಿ ಏನು ಹೇಳಿದ್ರು, ಡಿಪ್ಲೊಮೊ ಮಾಡಿರೋರಿಗೆ 1,500 ಮತ್ತು ಡಿಗ್ರಿ ಪಾಸ್ ಆಗಿರೋರಿಗೆ 3,000. ಅಲ್ಲಿ ಮೋಸ ಮಾಡಿದ್ರು. ಅಲ್ಲೇನು ಹೇಳಿದ್ರು, ಗೆದ್ದ ತಕ್ಷಣ 2022-23 ಸಾಲಿನಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಅಂತ ಹೇಳಿಬಿಟ್ರು. ಈಗ 2015 ಪಾಸ್ ಆಗಿರ್ತಕ್ಕಂಥವ್ರು ಅದಕ್ಕಿಂತ ತಗೊಳ್ಳೋದು ಬೇಡ, ಕನಿಷ್ಠ ಒಂದು 5-6 ವರ್ಷ ಆದರೂ ತಗೊಬೇಕಾಗಿತ್ತು. ಸುಳ್ಳು. BJP ಏನೆಲ್ಲ ಒಂದು ಬೆನಿಫಿಟ್ ಕೊಟ್ಟಿದೆ ಸರ್? ನಾವು ಈಗ ಕರಪತ್ರಗಳನ್ನು ನಾವು ಮಾಡಿದ್ದೀವಲ್ಲ, ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿದ್ದೀವಿ. ಆ ಪ್ರಿಂಟ್ ಯಾಕಂದರೆ ಸುಳ್ಳು ಹೇಳ್ತಾ ಇಲ್ಲ. ನೀವು ತಗೊಳ್ಳಿ, ಇದರಲ್ಲಿ ಇಂಥ ಕಾರ್ಯಕ್ರಮಗಳು ಇವತ್ತು ಕಳೆದ 10 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ, ಅದರಲ್ಲಿ ತೋರಿಸಿದ್ದೀವಿ. ಸೊ ಜನರು ಖಂಡಿತ ಕೈ ಹಿಡಿತಾರೆ. ಇಲ್ಲಿ ಕಳೆದ 1-5 ವರ್ಷ BJP
ಆಮೇಲೆ ನೀವು ಈ ಗ್ಯಾರಂಟಿಗಳಿಂದ 11 ತಿಂಗಳಾಗಿದೆ ಈವತ್ತುವರೆಗೂ ಕೂಡ ಒಂದು ಬಿಡಿಗಾಸು ಅಭಿವೃದ್ಧಿಗೆ ಬಿಡುಗಡೆ ಮಾಡಿಲ್ಲ, ಎಲ್ಲೂ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ನಾವೀಗ ಎಲ್ಲ 29 ಗ್ರಾಮ ಪಂಚಾಯತಿಗಳು ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ನಾವು ಕೇಳಿದ್ವಿ ಜನರನ್ನ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಒಂದು ಹಳ್ಳಿಯಲ್ಲಿ ಏನಾದರೂ 1 ರೂಪಾಯಿ ಕೆಲಸ ಆಗಿದೆಯಾ? ಇಲ್ಲ. ಹಿಂದೆ ನಾವು ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಆಗಿಲ್ಲ. ನೋಡಿ, ಈಗ ಬಿ ಜೆ ಪಿ ಅವ್ರದ್ದು ಫೋಟೋಗಳೆಲ್ಲ ಇದ್ದಾವೆ, ನಮ್ಮ ವೇಣುಗೋಪಾಲ್ ಅವ್ರದ್ದು ಫೋಟೋ ಇದೆ, ಎಲ್ಲ ಇದೆ. ನಮ್ಮಲ್ಲಿ ಸಮಸ್ಯೆ ಇಲ್ಲ, ನಾವು ಭಾಳ ಈಸಿಯಾಗಿ ತಗೊಳ್ಳೋದು, ಈಸಿಯಾಗಿ ತಗೊಂಡಿದ್ದೀವಿ, ಹೋಗ್ತೀವಿ. ನಮಗೆ ದ್ವೇಷ ಅದು ಇದು ಅದೆಲ್ಲ ನಮಗಿಲ್ಲ. ನಾವು ಆರಾಮಾಗಿ ಚುನಾವಣೆ ನಡೆಸ್ತಾ ಇದ್ದೀವಿ. ಬಹುಶಃ 8 ತಾಲೂಕುಗಳ ಪೈಕಿ ಕರೆಕ್ಟಾಗಿ ಹೊಂದಾಣಿಕೆಯಿಂದ ನಾವು ಹೋಗ್ತಾ ಇದ್ದೀವಿ. ಒಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅವ್ರ ಮನೆಗೆ ಬರಲ್ಲ, ಇವ್ರ ಮನೆಗೆ ಬರಲ್ಲ ಅಂತ. ನಮ್ಮಲ್ಲಿಲ್ಲ ಅದು, ನಮ್ಮಲ್ಲಿಲ್ಲ. ಈಗ ವೇಣುಗೋಪಾಲ್ ಅವರು ಎಲ್ಲಾದರೂ ಹೋಗಬೇಕು ಅಂದರೆ ಎಸ್ ನಡೀರಿ ಹೋಗೋಣ ಅಂತೀವಿ. ಈಗ ನಾವೊಂದು ಇಲ್ಲಿ ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಅಂತಿದ್ವಿ. ಸಮನ್ವಯ ಸಭೆ ಆದಮೇಲೆ ಅವರು ಅಲ್ಲಿ ನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಅಂದರು. ಎಸ್ ಅಲ್ಲೇ ಮಾಡೋಣ ಅಂದ್ವಿ, ಹೋದ್ವಿ. ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮದೇ ಅಂತ ಅಗ್ರಹ. ನಾವು ನಮಗೆ ಭಾಳ ದೊಡ್ಡ ಅಂದರೆ 1 ಲಕ್ಷ ವೋಟ್ ಕ್ರಾಸ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಒಂದು ಲಕ್ಷ ಕ್ರಾಸ್ ಆಗ್ಬೇಕು ಇಲ್ಲಿಂದ ಅಂತ. ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ 93,000 ಬಂದಿತ್ತು. ಸೊ ಈಗ ಅದನ್ನ 1 ಲಕ್ಷ ದಾಟಬೇಕು ಅಂತ ನಾವು ಅದನ್ನ ಹೇಳಿದ್ದೀವಿ. ನೀವು ಯಾರೂ ಕೂಡ ಮತದಾನ ತಪ್ಪಿಸ್ಕೊಳ್ಬಾರ್ದು. ಇವತ್ತು ದೇಶದ ಚುನಾವಣೆ, ದೇಶದ ಭದ್ರತೆಗಾಗಿ ನಡೆಯುವಂಥ ಚುನಾವಣೆ, ದೇಶದ ಸುರಕ್ಷತೆಗಾಗಿ ನಡೆಯುವಂಥ ಚುನಾವಣೆ, ದೇಶದ ಅಭಿವೃದ್ಧಿಗಾಗಿ ನಡೆಯುವಂಥ ಚುನಾವಣೆ ಮತ್ತು ದೇಶದ 140 ಕೋಟಿ ಜನರ ರಕ್ಷಣೆಗಾಗಿ ನಡೆಯುವಂಥ ಚುನಾವಣೆ. ಹಾಗಾಗಿ ಎಲ್ಲ ಮತದಾರರ ಬಂಧುಗಳು ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನೀವು ಮತವನ್ನು ಚಲಾಯಿಸಬೇಕು ಅನ್ನುವಂಥದ್ದು ನಾನು ವಿನಂತಿ ಮಾಡ್ತೇನೆ.